ಲಕ್ಷ್ಮಣ್ ಸವದಿ ಹಾಗೂ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತನಾಡುವ ನೈತಿಕತೆ ಯಡಿಯೂರಪ್ಪ ಅವರಿಗೆ ಇಲ್ಲ, ಬಿಜೆಪಿ ಮುಳುಗಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಸವದಿ ತಿರುಗೇಟು ನೀಡಿದರು. ಪಟ್ಟಣದಲ್ಲಿ ಕರೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿಯೂ ಪಕ್ಷವನ್ನು ಬಿಟ್ಟು ಹೋದವರು. ನಮ್ಮ ಬಗ್ಗೆ ಟೀಕಿಸುವ ಮುನ್ನ ತಮ್ಮ ಹಿಂದಿನ ವಿಚಾರಗಳನ್ನು ಸ್ವಲ್ಪ ವಿಚಾರ ಮಾಡಿ ಮಾತನಾಡಬೇಕು ಎಂದು, ಯಡಿಯೂರಪ್ಪ ಬಗ್ಗೆ ಹೆಚ್ಚು ಮಾತನಾಡಿ ಪ್ರಯೋಜನವಿಲ್ಲ, ರಾಜ್ಯದ ವಿವಿಧೆಡೆಗೆ ಪ್ರಚಾರ ಮಾಡಬೇಕು, ನನ್ನ ನೇತೃತ್ವದಲ್ಲಿ 15 ರಿಂದ 20 ಸ್ಥಾನ ಗೆಲ್ಲಿಸಬೇಕು ಎಂದು ಕಾಂಗ್ರೆಸ್ ನಾಯಕರು ನನಗೆ ಜವಾಬ್ದಾರಿ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪೂರಕ ವಾತಾವರಣವಿದೆ, 125ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲುತ್ತವೆ ಎಂದರು. ನೋಡಿ ಸನ್ಮಾನ್ಯ ಯಡಿಯೂರಪ್ಪನವರು ನನ್ನ ಬಗ್ಗೆ ಆಗಲಿ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವರಿಗೆ ನೈತಿಕ ಹಕ್ಕಿಲ್ಲ. ಆ ಪಕ್ಷ ಅವರು ಮುಖ್ಯಮಂತ್ರಿಯನ್ನು ಮಾಡಿದಾಗ ಅವರ ಪಕ್ಷ ಬಿಟ್ಟು ಬೇರೆ ಪಕ್ಷವನ್ನು ಮಾಡಿ ಅವತ್ತು ಪಕ್ಷವನ್ನು ಮುಳುಗಿಸತಕ್ಕಂಥ ಕೀರ್ತಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗಿದೆ. ಅವರು ಸ್ವಲ್ಪ ಹಿಂದಿನ ವಿಚಾರಗಳನ್ನು ಮೆಲುಕು ಹಾಕಿ ಬೇರೆ ಟೀಕೆಗಳನ್ನು ಮಾಡಿದರೆ ಸೂಕ್ತ. ಅವರು ನಮಗೆ ಅತ್ಯಂತ ಗೌರವಾನ್ವಿತರು, ಅವ್ರ ಬಗ್ಗೆ ನಾನು ಹೆಚ್ಚು ಹೇಳಿಕ್ಕೆ ಹೋಗೋದಿಲ್ಲ. ಅವರು ಈ ಥರ ಟೀಕೆ ಮಾಡತಕ್ಕಂಥದ್ದು ಅವರಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಸಂಪೂರ್ಣ ಬಹುಮತ ಬರುವವರಿಗೆ ನಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕರ್ತವ್ಯ ಮತ್ತು ಹೋರಾಟ ಮತ್ತು ದುಡಿಮೆ ಇದೆ. ನನಗನ್ನಿಸುತ್ತೆ 125ಕ್ಕಿಂತಲೂ ಹೆಚ್ಚು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಶಾಸಕರು ಆಯ್ಕೆಯಾಗಿ ಬಂದು ಸ್ವಂತ ಬಲದ ಮೇಲೆ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡುತ್ತೆ. ಕುಮಾರಸ್ವಾಮಿ ಅವರು ಬ್ರಾಹ್ಮಣ ಸಿಎಂ ಆಗ್ತಾರೆ ಅಂತ ಮಾತು ಹೇಳಿದ್ರು, ಅದೇನು ನಿಜ ಆಗ್ತಾ ಇದೆ ಅಂತ ಬ್ರಾಹ್ಮಣ ಸಿಎಂ ಆಗ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು ನಿಜ ಆಗ್ತಾ ಇದೆ ಅಂತ. ನಾನು ಅದು ನೋಡ್ರಿ, ಆ ಮಣಿ ಬಿಟ್ಟ ಮೇಲೆ ಆ ಮಣಿ ಬಗ್ಗೆ ನಾನು ಯಾಕೆ ಚಿಂತೆ ಮಾಡಬೇಕು? ಅದ್ರ ಬಗ್ಗೆ ಚರ್ಚೆನೆ ಮಾಡೋದಲ್ಲ, ಅವ್ರ ಬಗ್ಗೆ ಟೀಕೆನೆ ಮಾಡೋದು. ಕಾಂಗ್ರೆಸ್ ಪಕ್ಷದ ನಾಯಕರು ನನಗೆ ಹೇಳಿದ್ದಾರೆ, ಸುಮಾರು 15-20 ಕ್ಷೇತ್ರದಲ್ಲಿ ನೀನು ಹೋಗಬೇಕು, ಅಲ್ಲಿ ಪ್ರಚಾರ ಮಾಡಬೇಕು, ಅಲ್ಲಿ ಗೆಲ್ಲಿಸಲಿಕ್ಕೆ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿದರು. ಖಂಡಿತವಾಗಿ ನಾನು ಹೋಗ್ತೇನೆ, ಅದನ್ನು ಗೆಲ್ಲಿಸುವಂತೆ ಕೆಲಸ ಮಾಡ್ತೇನೆ. ಬಹುತೇಕ ಅವ್ರ ಬಯಕೆ ಇರ್ಬೋದು, ಅವ್ರ ಬಯಕೆ ಅಂತ ದೇವರು ಈಡೇರಿಸುವಂತ ಕೆಲಸ.